ನಮಸ್ಕಾರ ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ ನಾನು ಎಚ್ಎಸ್ ಸುಧೀಂದ್ರ ಕುಮಾರ್ ಇವತ್ತು ಎಲ್ಲೆಡೆ ಇಡೀ ದೇಶದಾದ್ಯಂತ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗಿದೆ ಈ ಕೊರೋನಾ ಮಧ್ಯದಲ್ಲಿಯೂ ಕೂಡ ತಮ್ಮದೇ ಆಗಿರತಕ್ಕಂತ ಒಂದಷ್ಟು ನಿಯಮಗಳನ್ನು ಅಳವಡಿಸಿಕೊಂಡು ಧ್ವಜಾರೋಹಣ ಮಾಡಿರತಕ್ಕಂತದ್ದು ದೇಶಭಕ್ತಿಯನ್ನು ನೆನಪು ಮಾಡಿಕೊಂಡಿರತಕ್ಕಂತ ಘಟನೆಗಳು ನಡೆದಿದೆ ಅದು ಬಹುಮುಖ್ಯವಾಗಿರತಕ್ಕಂತದ್ದು ಇವತ್ತು ನಮ್ಮ ಗಮನ ಸೆಳೆದಿರತಕ್ಕಂತ ಅಂಶ ಅಂತ ಹೇಳಿದ್ರೆ ರಾಜರಾಜೇಶ್ವರಿ ನಗರದ ಶ್ರೀ ಯೋಗ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯವರು ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳುವುದರ ಜೊತೆ ಜೊತೆಯೊಳಗೆ ಅವರು ಮಾಡಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪ್ರಸ್ತುತ ಕರೋನಾದಿಂದ ಸಾಕಷ್ಟು ಜನರು ತೊಂದರೆಗೀಡಾಗ್ತಾ ಇರತಕ್ಕಂಥದ್ದು ಹಾಗಾಗಿ ಕರೋನಾ ಬಾರದಿರುವ ರೀತಿಯೊಳಗೆ ಅಥವಾ ಬಂದ ಮೇಲೆ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಯೋಗ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮದ್ದು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಯೋಗದಿಂದ ಕರೋನವನ್ನು ಕೂಡ ದೂರ ಮಾಡಬಹುದು ಅಂತ ಹೇಳಿ ಹಾಗಾದರೆ ಆ ಕರೋನಾ ದೂರ ಮಾಡೋದಕ್ಕೋಸ್ಕರವಾಗಿ ಯಾವ ಯೋಗಗಳನ್ನು ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಇವತ್ತು ಶ್ರೀ ಯೋಗ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯ ಕಾರ್ಯದರ್ಶಿ ಯೋಗ ಶಿಕ್ಷಕಿ ಶ್ರೀಮತಿ ರಮೇಶ್ ಮತ್ತು ಅಶ್ವಿನ್ಗೆ ಗುರುಪ್ರಸಾದ್ ಅವರು ಇಬ್ಬರು ಕೂಡ ಶ್ರೀಮತಿ ರಮೇಶ್ ಅವರು ಅಶ್ವಿನಿ ಗುರುಪ್ರಸಾದ್ ಅವರು ಯೋಗವನ್ನು ಮಾಡಿ ತೋರಿಸುವುದರ ಮೂಲಕವಾಗಿ ಇದನ್ನು ನೀವು ಅಳವಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಸೂರ್ಯ ನಮಸ್ಕಾರ ಚಂದ್ರ ನಮಸ್ಕಾರ ಒಂದಷ್ಟು ಸಣ್ಣ ಸಣ್ಣ ವ್ಯಾಯಾಮಗಳು ಜೊತೆಗೆ ಪ್ರಾಣಾಯಾಮಗಳನ್ನು ಮಾಡೋದ್ರ ಮೂಲಕವಾಗಿ ಕೊರೋನಾವನ್ನು ಬಾರದಿರುವ ರೀತಿಯೊಳಗೆ ಮುಂಜಾಗ್ರತೆಯಾಗಿ ತಡೆಗಟ್ಟಬಹುದು ಒಂದು ವೇಳೆ ಬಂದಿದ್ದರೆ ಅದನ್ನು ಬೇಗ ಗುಣಮುಖರಾಗೋದಕ್ಕೂ ಕೂಡ ಈ ಯೋಗ ಅನುಕೂಲವಾಗುತ್ತೆ ಅಂಥೇಳಿ ಅಂತ ಇವತ್ತೇನಾಗಿದೆ ಅಂತಂದರೆ ಅನೇಕರಿಗೆ ಯೋಗ ಕಲಿಬೇಕು ಅಂತಕ್ಕಂಥ ಅಪೇಕ್ಷೆ ಹೋಗಲಿಕ್ಕಾಗಲ್ಲ ಇಂತಹ ಸಂದರ್ಭಗಳಿಗೆ ಸೇರಲಿಕ್ಕಾಗಲ್ಲ ಈ ಕೊರೋನಾ ಪರಿಸ್ಥಿತಿಯೊಳಗೆ ಅಂತ ಹೇಳುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ಆ ಯೋಗವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನೋಡೋಣ ಬನ್ನಿ ಏನೇನು ಯೋಗವನ್ನು ಹೇಳಿದ್ದಾರೆ ಆ ಯೋಗವನ್ನು ಹೇಗೆ ಅಳವಡಿಸ್ಕೊಳ್ಬಹುದು ಅಂತಕ್ಕಂಥದ್ದನ್ನು ನಾವು ಒಂದಷ್ಟು ವಿವರಗಳನ್ನು ಪಡೆದುಕೊಂಡು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾವು ಈಗ ದೇಶದಲ್ಲಿ ಕೊರೋನಾ ಹಾವಳಿ ಜಾಸ್ತಿಯಾಗಿರುವುದರಿಂದ ಅದನ್ನು ತಡೆಗಟ್ಟಲು ಕೆಲವು ಯೋಗಾಭ್ಯಾಸಗಳನ್ನು ಮನೆಯಲ್ಲಿ ಮಾಡಿದರೆ ಆಗ ಅದರಿಂದ ನಿಮಗೆ ಆ ರೋಗ ಬರದಂತೆ ತಡೆಯಬಹುದು ಈಗ ಕೆಲವು ಆಸನಗಳನ್ನು ಶ್ರೀ ಯೋಗ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯಿಂದ ಮಾಡಿ ತೋರಿಸ್ತೀವಿ ಅದನ್ನು ಮನೆಯಲ್ಲಿ ಮಾಡಿ ನೀವು ನಿಮಗೆ ರೋಗ ಬರದಂತೆ ತಡೆಗಟ್ಟಿ ನಾವೀಗ ಮಾಡ್ತಿರೋ ಆಸನಗಳು ಸೂರ್ಯ ನಮಸ್ಕಾರ ವೇರಿಯೇಷನ್ ಹಾಗೂ ಚಂದ್ರ ನಮಸ್ಕಾರ ಜೊತೆಗೆ ಕೆಲವು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಿ ತೋರಿಸುತ್ತಿದ್ದೇವೆ ಧನ್ಯವಾದಗಳು ನಾವಿವಾಗ ಮಾಡ್ತಿರೋದು ಪ್ರಾಣಾಯಾಮ ಜೊತೆಗೆ ಸೂಕ್ಷ್ಮ ವ್ಯಾಯಾಮಗಳು ಮಾಡ್ತಾ ಇದ್ದೀವಿ ಇದು ಮಾಡೋದ್ರಿಂದ ನಮಗೆ ಥ್ರೋಟ್ ಪ್ರಾಬ್ಲಮ್ ಬರಲ್ಲ ಇದ್ದವ್ರಿಗೆ ಕಡಿಮೆ ಆಗುತ್ತೆ ಇಲ್ಲ ಅಂದವ್ರಿಗೆ ಲೈಫ್ ಟೈಮ್ ಪೂರ್ತಿ ಬರಲ್ಲ ಡೈಲಿ ಮಾಡ್ತಾ ಇರಬೇಕು ಇದನ್ನು ಜೊತೆಗೆ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಅದರಲ್ಲಿ ನಮಗೇನಂದರೆ ಶುಗರ್ ಥೈರಾಯ್ಡ್ ಎರಡು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈಗ ನಾವು ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಈಗ ಮಂಡುಕಾಸನ ಎರಡು ಮುಷ್ಟಿ ಮಾಡಿ ಮುಷ್ಟಿನ ಹೊಟ್ಟೆ ಮೇಲೆ ಇಡಿ ಬ್ರೀದ್ ಇನ್ ಮಾಡಿ ಬ್ರೀದ್ ಔಟ್ ಮಾಡಿ
ಹೊಟ್ಟೆ ಪ್ರೆಸ್ ಮಾಡಿ ಬಗ್ಗಿ ತಲೆ ರಿಲ್ಯಾಕ್ಸ್. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಹೊಟ್ಟೆ ಮೇಲೆ ಇಡಿ, ಅದರ ಮೇಲೆ ರೈಟ್ ಹ್ಯಾಂಡ್ ಇಡಿ, ಬ್ರೀದಿನ್ ಮಾಡಿ, ಬ್ರೀದ್ ಔಟ್, ಹೊಟ್ಟೆ ಪ್ರೆಸ್ ಮಾಡಿ ಬಗ್ಗಿ ತಲೆ 1 2 3 4. ಹೊಟ್ಟೆಗೆ ಟಚ್ ಮಾಡಿ, ಎರಡು ಮುಷ್ಟಿನ ಗಲ್ಲದ ಮೇಲೆ ಇಟ್ಕೊಳ್ಳಿ. ರಿಲ್ಯಾಕ್ಸ್. ನೆಕ್ಸ್ಟ್ ಶಶಾಂಕಾಸನ. ಬ್ರೀದಿನ್ ಮಾಡಿ ಗಂಟಲ್ಲಿ ಸಿಂಹ ತರ ಗರ್ಜನೆ ಮಾಡಬೇಕು. ಬ್ರೀದಿನ್ ನೆಕ್ಸ್ಟ್ ಶ್ವಾನಾಸನ. ಬ್ರೀದಿನ್ ಮಾಡಿ ನಾಲ್ಗೆ ಆಚೆ ಹಾಕಿ ಹೈಗ್ರೀವಾಸನ. ನೆಕ್ಸ್ಟ್ ಭ್ರಾಮರಿ ಪ್ರಾಣಾಯಾಮ. ಎರಡು ಹೆಬ್ಬೆರಳನ್ನ ಕಿವಿಲಿ ಇಟ್ಕೊಳ್ಳಿ, ಮೂರು ಬೆರಳು ಕಣ್ಮೇಲೆ ಇಟ್ಕೊಳ್ಳಿ, ಒಂದು ಬೆರಳು ಮುಖ ಮೇಲೆ ಇಟ್ಕೊಳ್ಳಿ. ಬ್ರೀದಿನ್ ಮಾಡಿ ಬ್ರೀದ್ ಔಟ್ ಮಾಡ್ತಾ ಗಂಟಲಲ್ಲಿ ದುಂಬಿ ಥರ ಶಬ್ದ ಮಾಡಿ ಬ್ರೀದಿನ್. ಮೆಡಿಟೇಷನ್ ಮಾಡೋಣ ಈಗ. ರಿಲ್ಯಾಕ್ಸ್. ಎರಡು ಕೈನ ಮೇಲೆ ಮಾಡಿ, ಕೈ ಎರಡು ಚೆನ್ನಾಗಿ ರಬ್ ಮಾಡಿ, ಚೆನ್ನಾಗಿ ಉಜ್ಜಿ ಕಣ್ಮೇಲೆ ಇಟ್ಟು ಕಣ್ಣನ್ನ ನಿಧಾನವಾಗಿ ಓಪನ್ ಮಾಡಿ. ನೆಕ್ಸ್ಟ್ ಗಂಟಲನ್ನು ಮಸಾಜ್ ಮಾಡ್ಕೊಳ್ಳಿ. ಈ ನೆಕ್ಸ್ಟ್ ಮಾಡ್ತಾ ಇರೋದು ಉಜ್ಜಾಯಿ ಪ್ರಾಣಾಯಾಮ. ಬ್ರೀತಿನ್ ಮಾಡ್ತಾ ಗಂಟಲಲ್ಲಿ ಶಬ್ದ ಮಾಡಿ ಬಲ ಮುಖ ಮುಚ್ಚಿ ಎಡ ಮೂಗಿಂದ ಬ್ರೀತ್ ಔಟ್ ಮಾಡಬೇಕು.
ವೀಕ್ಷಕರೇ, ಈಗ ಶ್ರೀಮತಿ ರಮೇಶ್ ಮತ್ತು ಅಶ್ವಿನಿ ಗುರುಪ್ರಸಾದ್ ಅವರು ಹೇಳಿರ್ತಕ್ಕಂಥ ಯೋಗಗಳನ್ನು ಮಾಡಿ ತೋರಿಸಿರ್ತಕ್ಕಂಥ ಯೋಗಗಳನ್ನು ನೋಡಿದ್ರಿ ಕೇಳಿದ್ರಿ, ಅದನ್ನು ನಾವು ಪ್ರತಿನಿತ್ಯ ಮಾಡೋದ್ರ ಮೂಲಕವಾಗಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೋದು. ಜೊತೆಗೆ ಕೊರೋನಾ ಬಾರದಿರೋ ರೀತಿ, ನಮ್ಮಿಂದ ಕೊರೋನಾ ದೂರ ಇರುವ ರೀತಿಯೊಳಗೆ ಯೋಗದಿಂದ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಈ ಯೋಗವನ್ನು ಪ್ರತಿನಿತ್ಯ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ರೌಂಡ್ ಅಪ್ಪನ್ನು ಮುಗಿಸ್ತಾ ಇದ್ದಾನೆ. ಮತ್ತೆ ಇನ್ನೊಂದು ರೌಂಡ್ ಅಪ್ ಜೊತೆ, ಮತ್ತೆ ವಿಶೇಷ ಸುದ್ದಿ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಸುದ್ದಿ ಮೃದಂಗಕ್ಕೆ ಸಬ್ಸ್ಕ್ರೈಬ್ ಆಗಿ, ಸುದ್ದಿ ಮೃದಂಗಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ. ನಮಸ್ಕಾರ.